ನಾನು ಅವಾಗಲೇ ಹೇಳಿದೆ ಪ್ರಸ್ತುತ ಸಮಾಜದಲ್ಲಿ ಪ್ರೀತಿ ಮತ್ತು ಶಾಂತಿ ಇಲ್ಲವೇ ಇಲ್ಲ ಸರ್ ಅದು ಸತ್ತೋಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಈಗಿನ ಯುಗದಲ್ಲಿ ಯಂತ್ರಗಳಂತೆ ಜೀವಿಸ್ತಾ ಇದ್ದಾರೆ ಸರ್ ಮನುಷ್ಯರು ಮನುಷ್ಯರಾಗಿರಬಹುದು ಯುವಕರಾಗಿರಬಹುದು ಯಾರೇ ಆದ್ರೂ ಎಲ್ಲ ಜೀವಿಗಳು ಯಾಂತ್ರಿಕ ಬದುಕನ್ನು ಅನುಭವಿಸ್ತಾ ಇದ್ದಾರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಂಬಂದಿರಿಗೆ ಯಾರಿಗೂ ಸಹ ಬೆಲೆ ಇಲ್ಲ ಗುರು ಹಿರಿಯರನ್ನ ಕಂಡ್ರೆ ಗೌರವ ಇಲ್ಲ ಅಂಥವರಿಗೆ ಪ್ರೀತಿ ಮತ್ತು ಶಾಂತಿಯ ಅರ್ಥ ಎಲ್ಲಿ ಗೊತ್ತಿರುತ್ತೆ ಸಮಾಜದಲ್ಲಿ ಕಳೆದು ಹೋಗುತ್ತಿರುವ ಈ ಪ್ರೀತಿ ಮತ್ತು ಶಾಂತಿಯನ್ನು ನಾವು ಮತ್ತೆ ತರಬೇಕಾಗಿದೆ ಗೌತಮ ಬುದ್ಧ ಅವರು ಹೇಳಿ ಹೋಗಿರ್ತಕ್ಕಂತಹ ಪ್ರೀತಿಯನ್ನು ಎಲ್ಲೆಡೆ ಹಂಚಬೇಕಾಗಿದೆ ಪ್ರೀತಿಯ ಬೀಜವನ್ನು ನಾವು ಒಂದು ಕಡೆ ಬಿತ್ತಿದ್ರೆ ಅದರ ಫಸಲು ಭೂಮಿ ತುಂಬ ಬರುತ್ತೆ ಅಂತ ಹೇಳ್ಬೋದು ಸರ್ ನಾವು ಒಬ್ಬರಿಗೆ ನಾವು ಪ್ರೀತಿ ತೋರಿಸಿದರೆ ಪುನಃ ನಮಗೆ ನೂರು ಜನ ಪ್ರೀತಿಯನ್ನು ತೋರಿಸ್ತಾರೆ ಒಬ್ಬರಲ್ಲಿ ನಾವು ಈಗ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಅಂದರೆ ಮೂರನೇದವರು ಅವರಿಗೆ ಜಗಳ ಹಚ್ಚೋರೆ ಜಾಸ್ತಿ ಹೊರತು ಅದನ್ನು ಬಿಡಿಸಿ ಶಾಂತಿ ದೂತರನ್ನಾಗಿ ಮಾಡಲು ಯಾರೂ ಸಜ್ಜಾಗಿಲ್ಲ ಏಕೆಂದರೆ ಜಗಳವನ್ನೂ ಸಹ ಮನೋರಂಜನೆಯಾಗಿ ತಗೊಳ್ಳುವಂತಹ ಕಾಲ ಬಂದಿದೆ ಈಗ ಉದಾಹರಣೆಗೆ ಯುವಕರು ಟಿವಿ ನೋಡ್ತಾ ಕುಳಿತ್ರೆ ಪ್ರೀತಿ ವಾತ್ಸಲ್ಯಯುತವಾದ ಒಂದು ದೃಶ್ಯಗಳನ್ನು ನೋಡುವುದಕ್ಕಿಂತ ಹೆಚ್ಚು ವಿಲನ್ಗಳಂತ ಏನ್ ಕರಿತೀವಿ ನಾವು ಅವರ ಗುದ್ದಾಟವನ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ ಹೆಚ್ಚಿಗೆ ಈಗ ಚಿಕ್ಕ ಮಕ್ಕಳಿಗೂ ಅಷ್ಟೇ ಅಂತಹ ಒಂದು ದೃಶ್ಯಗಳನ್ನೇ ಇಷ್ಟ ಆಗತ್ತೆ ಹಳೆ ಕಾಲದ ಕನ್ನಡ ಚಲನಚಿತ್ರಗಳನ್ನು ಯಾವ ಯುವಕರು ನೋಡ್ತಾ ಇಲ್ಲ ಯಾವ ಮಕ್ಕಳು ನೋಡ್ತಾ ಇಲ್ಲ ಅವರಿಗೆ ಪ್ರೀತಿ ವಾತ್ಸಲ್ಯ ಶಾಂತಿ ಸೌಹಾರ್ದತೆ ಐಕ್ಯತೆ ಯಾವುದೂ ಬೇಕಾಗಿಲ್ಲ ಕೇವಲ ಮೋಜು ಮಸ್ತಿ ಮತ್ತು ಗುದ್ದಾಟಗಳು ವೈರತ್ವಗಳು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂತಹ ಕೆಲಸಗಳನ್ನೇ ದೃಶ್ಯಗಳನ್ನೇ ಅವರು ನೋಡ್ತಾ ಹೋಗ್ತಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರ ಜಾಗೃತಗೊಳಿಸಬೇಕಾಗಿದೆ ಎಲ್ಲ ಸಕಲ ಚರಾಚರಗಳಲ್ಲಿಯೂ ಸಹ ಪ್ರೀತಿಯನ್ನು ತುಂಬಬೇಕಾಗಿದೆ ಅವರಲ್ಲಿ ಶಾಂತಿಯನ್ನು ಮೂಡಿಸಬೇಕಾಗಿದೆ ಇವತ್ತಿನ ಯುವ ಪೀಳಿಗೆ ಇದನ್ನು ಅರಿತುಕೊಂಡು ತಮ್ಮ ತಮ್ಮಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನು ಬೆಳೆಸಿಕೊಂಡು ನಡೆದಿದ್ದೇ ಆದರೆ ಸಮಾಜದಲ್ಲಿ ಶಾಂತಿಯುತವಾದಂತಹ ವಾತಾವರಣ ಮೂಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಧನ್ಯವಾದಗಳು ಮೇಡಮ್ ತಮ್ಮಿಂದ ಮತ್ತಷ್ಟು ಮಾಹಿತಿ ಸಿಕ್ಕಿದ್ದಕ್ಕೆ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ತಾವು ಬದುಕು ಎನ್ನುವುದರ ಬಗ್ಗೆ ನಮಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ರಿ ನಿಮ್ಮ ಒಂದು ಶೀರ್ಷಿಕೆಯ ಮುಂದಿನ ಪದ ಕಲೆ ಎಂದರೇನು ನಿಮ್ಮ ಪ್ರಕಾರ ನಮ್ಮ ವೀಕ್ಷಕರಿಗೆ ತಿಳಿಪಡಿಸ್ತೀರಾ ಖಂಡಿತ ಸರ್ ಈಗ ಕಲೆ ಅಂತಂದರೆ ಕೌಶಲ್ಯ ಮತ್ತು ಕಲ್ಪನೆಗಳನ್ನು ಬಳಸ್ಕೊಂಡು ಮನುಷ್ಯ ಯಾವ ರೀತಿ ಅದನ್ನು ಉಪಯೋಗಕ್ಕೆ ತೆಗೆದುಕೊಳ್ತಾನೆ ಯಾವ ರೀತಿ ಕಲಾಕೃತಿಗಳನ್ನು ಮಾಡ್ತಾನೆ ಯಾವ ರೀತಿ ಪರಿಸರವನ್ನು ನಿರ್ಮಾಣ ಮಾಡ್ತಾನೆ ಯಾವ ರೀತಿ ಅನುಭವವನ್ನು ಸೃಷ್ಟಿಸ್ತಾನೆ ಯಾವ ರೀತಿ ಬೇರೆಯವರೊಂದಿಗೆ ಹಂಚಿಕೊಳ್ಳಬಹುದಾದ ಅನುಭವಗಳನ್ನು ಹೊರ ಹಾಕ್ತಾನೆ ಅದನ್ನು ನಾವು ಕಲೆ ಅಂತ ಹೇಳ್ಬೋದು ಈಗ ಕಲೆಗೂ ಸಹ ಅದರದ್ದೇ ಆದಂತಹ ವ್ಯಾಖ್ಯಾನ ಇಲ್ಲ ಸರ್ ಯಾಕಂತಂದ್ರೆ ಎಲ್ಲವೂ ಒಂದು ಕಲೆ ಈಗ ನೃತ್ಯ ಮಾಡುವವ್ರದ್ದು ಒಂದು ಕಲೆ ಸಂಗೀತ ಹಾಡುವವ್ರದ್ದು ಒಂದು ಕಲೆ ಚಿತ್ರ ಬಿಡಿಸುವವರದ್ದು ಒಂದು ಕಲೆ ಮಾತನಾಡುವುದು ಒಂದು ಕಲೆ ಬದುಕುವುದೂ ಒಂದು ಕಲೆ ಹೀಗೆ ಎಲ್ಲದರ ಭಾವಗಳು ಎಲ್ಲ ವೃತ್ತಿಗಳು ಸಹ ಬಂದು ಹೋಗ್ತವೆ ಆ ರೀತಿ ಕಲೆಯು ಯಾವ ರೀತಿ ಇರಬೇಕು ನಮ್ಮೆಲ್ಲರಲ್ಲಿ ಕಲೆ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋದಾದರೆ ಕಲೆಯು ಸೃಜನಾತ್ಮಕವಾಗಿರಬೇಕು ಎಲ್ಲರಲ್ಲಿಯೂ ಕಲೆ ಇರುತ್ತೆ ಆದರೆ ಹೊರ ಹಾಕೋದ್ರಲ್ಲಿ ಕೆಲವು ಜನ ಎಡುತ್ತಾ ಇರ್ತಾರೆ ಈಗಿನ ಜನಾಂಗಕ್ಕೆ ಬೇಕಾಗಿರುವುದು ಸೃಜನಾತ್ಮಕ ಕಲೆ ಎಲ್ಲರಲ್ಲಿಯೂ ಅದು ಇರೋದಿಲ್ಲ ಆದರೆ ಬೆಳೆಸ್ಕೊಳ್ಳೋಕೆ ಎಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಹಾಗೆ ಕಲೆಯು ಸದಾ ಕ್ರಿಯಾಶೀಲತೆಯನ್ನು ಹೊಂದಿರಬೇಕು ಸತತ ಪ್ರಯತ್ನದಿಂದಲೇ ಗೆಲುವು ಸಾಧ್ಯ ಅಂತ ನಾವು ಕೇಳಿದ್ದೀವಿ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡಿದೋಳ್ ಫಲ ನಿನ್ನದಾಗುವುದು ಎಂಬ ಮಾತಿನಂತೆ ನಾವು ಪ್ರತಿದಿನವೂ ಕ್ರಿಯಾಶೀಲರಾಗಿರಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಲೆಯನ್ನು ತೋರಿಸಬೇಕು ಹಾಗೆ ವಿಶೇಷ ಕೌಶಲ್ಯವನ್ನು ಮತ್ತು ನೈಪುಣ್ಯತೆಯನ್ನು ಹೊಂದಿರುವುದೇ ಕಲೆ ಅಂತ ಹೇಳ್ಬೋದು ಸರ್ ನಾವಿಲ್ಲಿ ವಿಶೇಷ ಕೌಶಲ್ಯಗಳು ಅಂತಂದ್ರೆ ಈಗಾಗಲೇ ನಾನು ಹೇಳಿದೆ ಅವರವರಿಗೆ ಅವರವರದ್ದೇ ಆದಂತಹ ಹವ್ಯಾಸಗಳಿರುತ್ತೆ ಅವರವರಿಗೆ ಅವರದ್ದೇ ಆದಂತಹ ವೃತ್ತಿಗಳು ಪ್ರವೃತ್ತಿಗಳು ಅವುಗಳನ್ನೆಲ್ಲ ನಾವು ಕಲೆಯ ಮುಖಾಂತರ ನೋಡ್ತಾ ಹೋದರೆ ನೈಪುಣ್ಯತೆಗಳು ವಿಶೇಷ ಕೌಶಲ್ಯಗಳನ್ನು ನಾವು ಹೊಂದಬಹುದು ಹಾಗೆ ಹೊಂದುವ ನಿಟ್ಟಿನಲ್ಲಿ ನಾವು ನಾವೆಲ್ಲ ಸಾಗಬೇಕಾಗಿದೆ ಅಂತಹ ಕಲೆಗಳಿಗೆ ಪ್ರೋತ್ಸಾಹಿಸುವ ಜೀವಿಗಳ ಅವಶ್ಯಕತೆಯೂ ಇದೆ ಈಗ ಮನೆಯಲ್ಲಿಯೇ ಕಲಾವಿದರು ಇರ್ತಾರೆ ನಮ್ಮ ಗಲ್ಲಿಗಳಲ್ಲಿಯೇ ಕಲಾವಿದರು ಇರ್ತಾರೆ ನಮ್ಮ ಊರಲ್ಲಿರ್ತಾರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹೀಗೆ ತಂಡ ತಂಡವಾಗಿ ನೋಡ್ತಾ ಹೋದರೆ ಕಲಾವಿದರು ಸಾಕಷ್ಟು ಜನ ಸಿಗ್ತಾರೆ ಆದರೆ ಅವರಿಗೆ ತಕ್ಕಂತಹ ಪ್ರೋತ್ಸಾಹ ದೊರೆತಿರುವುದಿಲ್ಲ ಅಂತಹ ಕಲೆಗಳಿಗೆ ಪ್ರೋತ್ಸಾಹಿಸುವ ಜೀವಿಗಳನ್ನು ನಾವೆಲ್ಲರೂ ಆಗೋಣ ಅಂತಹ ಕಲೆಗಳನ್ನು ಪ್ರೀತಿಸೋಣ ಉಳಿಸಿ ಬೆಳೆಸೋಣ ಕೇವಲ ಪ್ರೋತ್ಸಾಹಿಸಿದರೆ ಸಾಲದು ಎಷ್ಟೋ ಕಲೆಗಳು ಮರೆಮಾಚುತ್ತಿವೆ ಅವಾಗೆಲ್ಲ ನಾವು ಡೊಳ್ಳು ಕುಣಿತಗಳನ್ನು ನೋಡ್ತಿದ್ವಿ ಬಯಲಾಟಗಳನ್ನು ನೋಡ್ತಿದ್ವಿ ಈಗೆಲ್ಲ ಅವು ಬೆರಳೆಣಿಕೆಯಷ್ಟಾಗಿದ್ದಾವೆ ಪ್ರತಿದಿನ ಪ್ರತಿ ವರ್ಷವೂ ಊರುಗಳಲ್ಲಿ ನಾಟಕಗಳನ್ನು ಬಯಲು ನಾಟಕಗಳನ್ನು ರಾತ್ರಿ ಇಡೀ ಆಡೋದನ್ನು ನೋಡ್ತಾ ಇದ್ವಿ ಆದರೆ ಈಗೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಆದರೆ ನನ್ನ ತವರೂರಾದ ಚಿಕ್ಕಲ್ಗುಂಡಿಯಲ್ಲಿ ಪ್ರತಿ ವರ್ಷವೂ ಸಹ ಮೂರು ಮೂರು ನಾಟಕಗಳನ್ನು ಇನ್ನೂ ಮಾಡ್ತಾ ಇದ್ದಾರೆ ಅದನ್ನ ಆ ಒಂದು ಸಂತೋಷವನ್ನು ನಾನಿಲ್ಲಿ ಬಸವ ಟಿವಿಯ ಮೂಲಕ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ಎಲ್ಲ ಗ್ರಾಮಗಳಲ್ಲಿಯೂ ಸಹ ಕಲೆಗೆ ಪ್ರೋತ್ಸಾಹ ಸಿಗಲಿ ಕಲೆಯನ್ನು ಉಳಿಸಿ ಬೆಳೆಸುವ ಕೆಲಸ ನಮ್ಮೆಲ್ಲರದಾಗಲಿ ಯಾಕಂದರೆ ಭಾರತ ದೇಶ ಅದರಲ್ಲೂ ಕರ್ನಾಟಕ ರಾಜ್ಯ ಕಲೆಗಳ ಬೀಡಾಗಿದೆ ವಿವಿಧ ಕಲೆಗಳನ್ನು ಒಂದುಗೂಡಿಸಿದಾಗ ಸಿಗುವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ವಿಭಿನ್ನವಾದ ಕಲೆಗಳಿದ್ದಾವೆ ಸಂಸ್ಕೃತಿಗಳಿದಾವೆ ಆಚರಣೆಗಳಿದ್ದಾವೆ ಆದರೆ ಅವುಗಳೆಲ್ಲ ನಶಿಸಿ ಹೋಗದಂತೆ ಕಾಪಾಡಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಲೆಯನ್ನ ಗೌರವಿಸೋಣ ಪ್ರೀತಿಸೋಣ ಉಳಿಸೋಣ ಬೆಳೆಸೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಧನ್ಯವಾದಗಳು ಮೇಡಮ್ ಕಲೆ ಅಂದ್ರೆ ಒಂದು ಸೃಜನಾತ್ಮಕವಾದದ್ದು ಅದೊಂದು ವಿಶೇಷ ಕೌಶಲ್ಯ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಈಗ ಬದುಕುವ ಕಲೆ ಅಂದ್ರೆ ಏನು ನಿಮ್ಮ ಪ್ರಕಾರ ನಮ್ಮ ವೀಕ್ಷಕರಿಗೆ ತಿಳಿಪಡಿಸ್ತೀರಾ ಮೇಡಮ್ ಖಂಡಿತ ಸರ್ ಬದುಕುವ ಕಲೆ ಅನ್ನೋದಕ್ಕೆ ನಾನು ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಹೇಳೋಕೆ ಇಷ್ಟಪಡ್ತೇನೆ ಬದುಕುವ ಕಲೆ ಏನಪ್ಪ ಅಂತಂದ್ರೆ ಮೊದಲು ನಾವು ಬದುಕೋದು ಮತ್ತೊಬ್ಬರನ್ನ ಬದುಕಲು ಬಿಡುವುದು ಹಾಗೆ ಬದುಕಿಸುವುದು ಈ ಮೂರಕ್ಕೆ ಒಟ್ಟುಗೂಡಿ ನಾವು ಬದುಕು ಅಂತ ಹೇಳ್ಬೋದು ಸರ್ ಒಳ್ಳೆಯದು ಮೇಡಂ ಈಗ ನಾವು ಬದುಕೋದಾಯಿತು ಇನ್ನೊಬ್ಬರನ್ನ ಬದುಕಲು ಬಿಡುವುದು ಅಂತ ಹೇಳಿದ್ರೆ ಅದು ವಿಶೇಷ ಅನಿಸ್ತು ನಮ್ಗೆ ಯಾಕೆ ನಾವು ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ವಾ ಈ ಪ್ರಸ್ತುತ ಸಮಾಜದಲ್ಲಿ ಹೌದು ಸರ್ ಯಾಕಂತಂದ್ರೆ ಈಗ ನಾನು ಅವಾಗಲೇ ಕಲೆ ಬಗ್ಗೆ ಹೇಳಿದೆ ಒಬ್ಬರ ಕಲೆ ಚೆನ್ನಾಗಿದೆ ಅಂತಂದ್ರೆ ಅವರ ಕಾಲೆಳೆಯೋ ಜನಗಳೇ ಜಾಸ್ತಿ ಮತ್ತೊಬ್ಬರಿಗೆ ಬದುಕಲು ಬಿಡದೆ ಇರುವಂತಹ ಜನಗಳೇ ಜಾಸ್ತಿ ತಮ್ಮ ಬದುಕಿನ ಬಗ್ಗೆ ವಿಚಾರ ಇರಲಿ ತಮ್ಮ ಬದುಕನ್ನ ಬಿಟ್ಟು ಬೇರೆಯವರ ಬದುಕಿನ ಬಗ್ಗೆ ವಿಚಾರ ಮಾಡೋ ಜನರೇ ಹೆಚ್ಚು ಅವರನ್ನ ಬದುಕಲು ಬಿಡಬಾರ್ದು ಅವರು ನಮಗಿಂತ ಮುಂದೆ ಹೋಗ್ತಾರೆ ಈ ತರ ಅಸೂಹೆ ಮನೋಭಾವಗಳು ಮನುಷ್ಯನಿಂದ ಹೋಗಬೇಕಾಗಿದೆ ನಾವು ಮೊದಲು ಸಮೃದ್ಧವಾಗಿ ಬದುಕಬೇಕು ಸುಖಮಯದಿಂದ ಬದುಕಬೇಕು ನಮ್ಮ ಸಂಸಾರದಲ್ಲಿ ಸುಂದರವಾದಂತಹ ಸುಗಮ ವಾತಾವರಣವನ್ನ ನಿರ್ಮಿಸಬೇಕು ಜೊತೆಗೆ ಮತ್ತೊಬ್ಬರಿಗೆ ಬದುಕಲು ಅವಕಾಶ ಮಾಡಿಕೊಡ್ಬೇಕು ಅವರಿಗೂ ಸಹ ಬದುಕಲು ಅರ್ಹತೆ ಇದೆ ನಮ್ಮೊಂದಿಗೆ ಸಮಾಜಮುಖಿ ಕೆಲಸಗಳಲ್ಲಿ ಅವರೂ ಸಹ ಪಾಲ್ಗೊಳ್ಳಲಿ ಎಲ್ಲರೂ ಸೇರಿ ತಾಯಿ ಕನ್ನಡಾಂಬೆಯ ಸೇವೆ ಮಾಡೋಣ ಅನ್ನೋ ಮನೋಭಾವ ಎಲ್ಲರಲ್ಲೂ ಬರಬೇಕಾಗಿದೆ ಇನ್ನು ಬದುಕಿಸುವುದು ಅಂತ ಅಂದರೆ ಕೆಲವೊಬ್ರು ಜಿಗುಪ್ಸೆಗೊಂಡಿರ್ತಾರೆ ಜೀವನದಲ್ಲಿ ಹತಾಶೆಗೊಂಡಿರ್ತಾರೆ ನಿರಾಶೆಗೊಂಡಿರ್ತಾರೆ ಅಂಥವರಿಗೆ ಜೀವನವೇ ಸಾಕಪ್ಪ ಅನ್ನೋ ಅಷ್ಟು ನೋವುಗಳಾಗಿರ್ತವೆ ಅಂತಹ ವ್ಯಕ್ತಿಗಳಿಗೆ ಸ್ಪಂದಿಸೋಣ ಕೆಲವೊಂದಿಷ್ಟು ಹಿತನುಡಿಗಳನ್ನು ಹೇಳೋಣ ಕೆಲವೊಂದಿಷ್ಟು ಧೈರ್ಯ ತುಂಬೋಣ ಕೆಲವೊಂದಿಷ್ಟು ಪ್ರೋತ್ಸಾಹಕ ನುಡಿಗಳನ್ನಾಡೋಣ ಅದರಿಂದ ಅವರಲ್ಲಿ ಚೈತನ್ಯ ತುಂಬಿ ಬದುಕುವ ಹುಮ್ಮಸ್ಸು ಅವರಲ್ಲಿ ಹುಟ್ಟಬಹುದು ಅದರಿಂದ ಅವರನ್ನು ಸಹ ನಾವು ಬದುಕಿಸಿದಂತಾಗುತ್ತದೆ ಒಟ್ಟಾರೆಯಾಗಿ ನಾವು ಬದುಕೋದು ನಮ್ಮೊಂದಿಗೆ ಬೇರೆಯವ್ರನ್ನು ಬದುಕಕ್ಕೆ ಬಿಡೋದು ಹಾಗೂ ನಿರಾಶೆಗೊಂಡವರಿಗೂ ಸಹ ಬದುಕಿಸುವುದು ಒಂದು ಬದುಕುವ ಕಲೆ ಆ ಕಲೆಯನ್ನ ನಾವೆಲ್ಲರೂ ರೂಢಿಸ್ಕೊಳ್ಬೇಕಾಗಿರೋದು ಅತಿ ಅವಶ್ಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಸರಿ ಮೇಡಮ್ ಒಟ್ಟಾರೆಯಾಗಿ ನೀವು ಬದುಕುವ ಕಲೆ ಅಂದ್ರೆ ನಾವು ಬದುಕೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನವರನ್ನು ಬದುಕಿಸ್ಲಿಕ್ಕೆ ಹಾನಿ ಆಗಬೇಕು ಅಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕು ಅನ್ನುವಂಥ ನಿಮ್ಮ ಒಂದು ಅನಿಸಿಕೆಯನ್ನು ಒಂದು ವಿಚಾರವನ್ನು ಇಲ್ಲಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಈಗ ಬದುಕುವ ಕಲೆ ಗೊತ್ತಾಯಿತು ನಾವು ನಿತ್ಯವೂ ಸಹ ಜನನದಿಂದ ಹಿಡಿದು ಮರಣದವರೆಗಿನ ಅವಧಿಯನ್ನು ನಾವು ಬದುಕು ಅಂತೇಳಿ ನೀವೇ ಈಗ ತಾನೇ ಹೇಳಿದಿರಿ ಆದರೆ ಒಟ್ಟಾರೆಯಾಗಿ ಬದುಕಿನ ಉದ್ದೇಶ ಏನು ಅಂಥೇಳಿ ನನ್ನ ಪ್ರಶ್ನೆ ಕಾಡ್ತಾಯಿದೆ ಆ ಪ್ರಶ್ನೆಗೆ ತಾವು ಸವಿಸ್ತಾರವಾಗಿ ಅರ್ಥ ನೀಡಬೇಕಾಗಿ ಕೇಳ್ಕೊಳ್ತೇನೆ ಖಂಡಿತ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಎಲ್ಲರೂ ಬದುಕ್ತಾರೆ ಎಲ್ಲರದ್ದು ಜೀವನ ಜೀವನ ಅಂದರೆ ಬದುಕೋದು ಬಂದ ಮೇಲೆ ಬದುಕಲೇಬೇಕು ಸಾಯೋತನಕ ಅನಿವಾರ್ಯ ಅದಕ್ಕೆ ಆದರೆ ಬದುಕಿನ ಉದ್ದೇಶ ತಿಳ್ಕೊಂಡು ಬದುಕೋದಿದೆ ನೋಡಿ ಅದು ಸಾರ್ಥಕ ಬದುಕಾಗುತ್ತೆ ಬದುಕಿನ ಉದ್ದೇಶಗಳಿಗೆ ಇದಕ್ಕೂ ಸಹ ನಾನು ನಾನಿವತ್ತೇನು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಲ್ಲದಕ್ಕೂ ಅದರದ್ದೇ ಆದಂತಹ ಅವರವರದ್ದೇ ಆದಂತಹ ವ್ಯಾಖ್ಯಾನಗಳಲ್ಲಿ ಸಿಗ್ತಾ ಹೋಗ್ತವೆ ಅದರಲ್ಲಿ ಕೆ ಒಂದೆರಡು ಮಹನೀಯರ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಬೀಚಿ ಅವರ ಬಗ್ಗೆ ಕೇಳಿದ್ದೀವಿ ಖ್ಯಾತ ಹಾಸ್ಯಗಾರರು ಅವರ ಪ್ರಕಾರ ಬದುಕಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಯುವ ತನಕ ಜೀವನವನ್ನ ಸಾಗಿಸುವುದು ಬದುಕಿನ ಉದ್ದೇಶ ಅಂತ ಅವರು ಹೇಳಿ ಹೋಗ್ತಾರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಮಧ್ಯದ ಅವಧಿಯನ್ನ ನಾವು ಜೀವಿಸುವುದೇ ಬದುಕು ಅಂತ ಬೀಚಿ ಅವರು ಸಾಧಾರಣ ವಾಕ್ಯದಲ್ಲಿ ನಮಗೆಲ್ಲ ಹೇಳಿ ಹೋಗಿದ್ದಾರೆ ಹಾಗೆ ಜೈನ್ ಗುರು ಅಂತ ಒಬ್ರು ಬರ್ತಾರೆ ತತ್ವಜ್ಞಾನಿಗಳು ಅವರ ಪ್ರಕಾರ ಬದುಕಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಜೀವನದ ಉದ್ದೇಶವನ್ನ ತಿಳಿದುಕೊಳ್ಳದೆ ಬದುಕುವುದು ಬದುಕಿನ ಉದ್ದೇಶ ಅಂತಾರೆ ಅವರು ಜೀವನಕ್ಕೆ ಏನು ಉದ್ದೇಶ ಇದೆ ತಿಳ್ಕೊಳ್ಳೋ ಗೋಜಿಗೆ ಹೋಗೋದು ಬೇಡ ಸುಮ್ಮನೆ ಬದುಕ್ತಾ ಹೋಗೋಣ ಅದಕ್ಕೆ ಅದೇ ಬದುಕಿನ ಉದ್ದೇಶ ಆಗಲಿ ಅಂತ ಜೈನ್ ಗುರು ಅವರು ಹೇಳ್ತಾ ಹೋಗ್ತಾರೆ ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ತಮ್ಮ ತಮ್ಮ ಪ್ರಕಾರವಾಗಿ ಬದುಕಿನ ಉದ್ದೇಶವನ್ನ ಹೇಳ್ತಾ ಹೋಗ್ತಾರೆ ಆದರೆ ಬದುಕಿನ ಉದ್ದೇಶ ಕೊನೆಯದಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಂದ್ರೆ ತಮ್ಮ ತಮ್ಮ ಅಸ್ತಿತ್ವವನ್ನ ಸ್ಥಾಪಿಸುವಲ್ಲಿ ಬಂದು ನಿಲ್ಲುತ್ತೆ ಇನ್ನೋರ್ವ ಪಂಡಿತ ಮಹಾಜ್ಞಾನಿಗಳ ಪ್ರಕಾರ ನೋಡುವುದಾದ್ರೆ ಖುಷಿಯಾಗಿರುವಂತೆ ನಮಗೆ ಸಿಕ್ಕಂತಹ ಅವಕಾಶದೊಂದಿಗೆ ನಮಗೆ ತೊಂದರೆಗಳು ಬಾರದಂತೆ ಎಚ್ಚರಿಕೆ ವಹಿಸಿ ಪ್ರತಿಕ್ಷಣವನ್ನು ಆನಂದಿಸುತ್ತಾ ಬದುಕುವುದು ಬದುಕಿನ ಉದ್ದೇಶ ಅಂತ ಮತ್ತೋರ್ವ ತತ್ವಜ್ಞಾನಿಗಳು ಹೇಳ್ತಾರೆ ನಮಗೆ ಸಿಕ್ಕಂತಹ ಅವಕಾಶಗಳನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಬೇಕು ಅದರೊಂದಿಗೆ ಹೊಂದಿಕೊಳ್ಬೇಕು ಅಲ್ಲಿರ್ತಕ್ಕಂತಹ ಜನಗಳೊಂದಿಗೆ ಸ್ಪಂದಿಸಬೇಕು ಅವರ ಭಾವನೆಗಳನ್ನು ನಮ್ಮೊಳಗೆ ತೆಗೆದುಕೊಂಡು ಅದಕ್ಕೆ ಸ್ಪಂದನೆ ಕೊಟ್ಟು ನಮ್ಮ ಪ್ರತಿಕ್ರಿಯೆಗಳನ್ನು ಅವರ ಭಾವನಾತ್ಮಕ ಸಂಬಂಧದೊಂದಿಗೆ ಹೊಂದಿಸಿ ಸಂತೋಷಮಯವಾಗಿ ಯಾರಿಗೆ ತೊಂದರೆಗಳನ್ನು ನೀಡದೆ ಬದುಕುವುದು ಬದುಕು ಅಂತ ಇಲ್ಲಿ ತತ್ವಜ್ಞಾನಿಗಳು ಹೇಳ್ತಾ ಹೋಗ್ತಾರೆ ಈ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಕದವರಿಗೂ ಸಹ ನಾವು ಖುಷಿಯಾಗಿದ್ದು ಪಕ್ಕದವರ ದುಃಖಗಳನ್ನು ಪರಿಹರಿಸಿ ಅವರನ್ನು ಖುಷಿಯನ್ನು ಮಾಡಲಿಕ್ಕೆ ನನಗೆ ಒಂದು ಅಣ್ಣ ಬಸವಣ್ಣವರ ವಚನ ನೆನಪಾಗುತ್ತೆ ಸರ್ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಏನು ಹೇಳ್ತಾರೆ ಅವರು ಲೋಕದ ಡೊಂಕ ನೀವೇ ತಿದ್ದುವೆ ರೈ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹನ್ನೆರಡನೇ ಶತಮಾನದಲ್ಲಿಯೇ ಅವರು ನೆರೆಮನೆಯವರ ದುಃಖಕ್ಕೆ ಅಳುವವರನ್ನ ಮೆಚ್ಚಿರಬೇಕಾದ್ರೆ ಈಗ ಇಪ್ಪತ್ತೊಂದನೇ ಶತಮಾನ ಇಷ್ಟು ದಿನಗಳವರೆಗೆ ಈ ಒಂದು ವಾಕ್ಯ ಪ್ರಚಲಿತದಲ್ಲಿರಬೇಕು ಅಂತಂದರೆ ಇದರಲ್ಲಿ ಅರ್ಥ ಮತ್ತು ಸತ್ಯಗಳೆರಡು ಎಷ್ಟು ಗಾಢವಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಹಾಗೆ ಮತ್ತೊಬ್ಬರ ದುಃಖಕ್ಕೆ ಯಾರು ಸ್ಪಂದಿಸ್ತಾರೋ ಅವರು ಶ್ರೇಷ್ಠ ವ್ಯಕ್ತಿಗಳನ್ನಿಸ್ಕೊಳ್ತಾರೆ ಸರಿ ಮೇಡಮ್ ಈಗ ನೀವು ಬದುಕಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಪಡಿಸಿದ್ರಿ ಈಗ ಬದುಕುವ ಕಲೆ ಹೇಗಿರಬೇಕು ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಒಂದಿಷ್ಟು ಜನರಿಗೆ ಹೇಳ್ತಿರ್ತಾರೆ ಅವ್ರಿಗೆ ಏನಂತ ಅಂದರೆ ಏನಪ್ಪಾ ನಿನಗೆ ಬದುಕುವಿನ ಕಲೆನೇ ಗೊತ್ತಿಲ್ಲ ಬದುಕೋ ಕಲೆಯನ್ನು ರೂಢಿಸ್ಕೋಬೇಕು ನೀನು ಹಾಗಾದಾಗ ಮಾತ್ರ ನೀನು ಮುಂದೆ ಬರ್ತೀಯ ಅಂಥೇಳಿ ನಾವು ಅಲ್ಲಲ್ಲಿ ಕೇಳ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಹಾಗಾಗಿ ಅಂತಹ ಜನರಿಗೆ ಅವ್ರು ಯಾವ ರೀತಿ ಅವರು ತಮ್ಮ ಜೀವನದಲ್ಲಿ ಅಥವಾ ಬದುಕೋ ಕಲೆಯನ್ನು ಹೇಗೆ ರೂಢಿಸ್ಕೊಳ್ಬೇಕು ಅದರ ಬಗ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ಮಾಹಿತಿ ಪೂರೈಸ್ತೀರಾ ಮೇಡಮ್ ಖಂಡಿತ ಸರ್ ಈಗ ಬದುಕು ಮತ್ತು ಕಲೆಗಳನ್ನು ಅರ್ಥೈಸ್ಕೊಂಡವರು ಬದುಕುವ ಕಲೆ ಹೇಗಿರಬೇಕು ಅನ್ನೋದನ್ನು ತಿಳಿಯೋದು ಅತ್ಯವಶ್ಯಕ ಬದುಕುವ ಕಲೆಗೆ ಸಾಕಷ್ಟು ಜನ ಸಾಕಷ್ಟು ಉದಾಹರಣೆಗಳನ್ನು ತತ್ವಗಳನ್ನು ಸಾರು ಹೋಗಿದ್ದಾರೆ ಅದರಲ್ಲಿ ಅಣ್ಣ ಬಸವಣ್ಣನವರು ಉಚ್ಚ ಸ್ಥಾನದಲ್ಲಿ ನಿಲ್ತಾರೆ ಅವರು ಹೇಳ್ತಾರೆ ಯಾವ ಮನುಷ್ಯನ ಕೈಗಳು ಮುಗ್ದಿರುತ್ತವೋ ಯಾವ ಮನುಷ್ಯನ ತಲೆ ಬಾಗಿರುತ್ತೋ ಆ ಮನುಷ್ಯನಿಗೆ ಜಗತ್ತೇ ತಲೆ ಬಾಗತ್ತೆ ಅಂತ ಆ ಒಂದು ಪದವನ್ನು ಅವರು ಏನು ಹೇಳೋಗಿದ್ದಾರೆ ಅವರ ಬದುಕಲ್ಲಿ ಅವರು ರೂಢಿಸ್ಕೊಂಡಿದ್ರು ಇವತ್ತಿಗೆ ಜಗತ್ತಿಗೆ ಜ್ಯೋತಿಯಾಗಿ ಅವರು ನಿಂತಿದ್ದಾರೆ ಅಂತಹ ತತ್ವಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿ ಎಲ್ಲರಿಗೂ ತಲೆ ಬಾಗೋಣ ಅಹಮ್ಮಿಂದ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ ಅಹಂ ಪಟ್ಟು ನಾನೇ ಶ್ರೇಷ್ಠ ನಾನೇ ಜ್ಞಾನಿ ಅನ್ನೋದರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಾವು ಬಾಗೋಣ ಗೌರವಿಸೋಣ ಹಿರಿಯರನ್ನು ಕಂಡ್ರೆ ಕೈ ಮುಗಿಯೋಣ ಯಾವುದೇ ತಪ್ಪಿಲ್ಲ ಅಂತಹ ವ್ಯಕ್ತಿಯನ್ನ ಎದುರಿಗಿರೋರು ಗೌರವಿಸ್ತಾರೆ ಗೌರವಯುತವಾಗಿ ಕಾಣ್ತಾರೆ ಆ ರೀತಿ ಅಣ್ಣ ಬಸವಣ್ಣವರ ಪ್ರಕಾರವೂ ಸಹ ನಾವಿದನ್ನ ಕಲಿಬಹುದು ತದನಂತರ ಬದುಕುವ ಕಲೆಯನ್ನು ಹೇಗೆ ರೂಢಿಸ್ಕೊಳ್ಬೇಕು ಅಂತಂದರೆ ಎಲ್ಲದರಲ್ಲೂ ಖುಷಿ ಪಡೋದನ್ನ ಕಲಿಬೇಕು ಸರ್ ನಾವು ಸಣ್ಣ ಸಣ್ಣ ವಿಚಾರಗಳನ್ನು ಖುಷಿಯಿಂದ ಅನುಭವಿಸಬೇಕು ಈಗ ಅದಕ್ಕೆ ಒಂದು ಉತ್ತಮ ನಿದರ್ಶನ ಹೇಳೋದಾದರೆ ಒಬ್ಬ ಬಡ ಹುಡುಗ ಹರಕೋ ಬಟ್ಟೆ ತೊಟ್ಕೊಂಡು ಒಂದು ಕಡೆ ಕೂತಿರ್ತಾನೆ ಆವತ್ತು ದೀಪಾವಳಿ ಇರುತ್ತೆ ಜಗತ್ತೇ ವಿಜೃಂಭಣೆಯಿಂದ ದೀಪ ಹಚ್ಚಿ ಪಟಾಕಿ ಹೊಡಿತ ಸಂತೋಷವಾಗಿರುತ್ತೆ ಆ ಮಗು ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರುತ್ತೆ ಅದೇ ದಿನ ಒಬ್ಬ ಅಗರ್ಭ ಶ್ರೀಮಂತನ ಮಗ ತನ್ನ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇರ್ತಾನೆ ತನ್ನಲ್ಲಿರ್ತಕ್ಕಂಥ ಹಳೆಯ ಬಟ್ಟೆಯನ್ನ ಆ ಒಂದು ಮಗುವಿಗೆ ಅವತ್ತು ದಾನ ಮಾಡ್ತಾನೆ ಆ ಮಗುಗೆ ಅಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಸಂತೋಷದಿಂದ ಆ ಒಂದು ಹರ ಬಟ್ಟೆಯನ್ನು ತೊಟ್ಕೊಂಡು ಹರಕು ಬಟ್ಟೆ ಹೋಗಿ ಚೆನ್ನಾಗಿರೋ ಬಟ್ಟೆ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಆ ಒಂದು ಖುಷಿ ಪಡೋ ಮನೋಭಾವ ಆ ಒಂದು ಕಲೆ ಆ ಮಗುವಿನಲ್ಲಿತ್ತು ಆ ಮಗು ಸಂತೋಷದಿಂದ ಅವತ್ತು ಬೇರೆಯವರು ದೀಪ ಬೆಳಗ್ತಾ ಇದ್ರೂ ಸಹ ಅವನು ಖುಷಿ ಪಡ್ತಾನೆ ದೀಪ ಬೆಳಗೋದನ್ನು ನೋಡಿ ಪಟಾಕಿ ಹೊಡೆಯೋದನ್ನು ನೋಡಿ ಸುರುಸುರು ಬತ್ತಿ ಅಂಟಿಸೋದನ್ನು ನೋಡಿ ಆ ಒಂದು ಮಗುವಿನಲ್ಲಿ ಆ ಕಲೆ ಇದೆ ತನ್ನ ಜೀವನವನ್ನ ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲೇ ಅನುಭವಿಸಿ ಸಂತೋಷ ಪಡಬೇಕು ಅನ್ನೋ ಒಂದು ಕಲೆ ಆ ಮಗುವಿಗಿರುತ್ತೆ ಅವನನ್ನ ಗಮನಿಸಿದಂತಹ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ ತನ್ನ ಮಗನಿಗೂ ಸಹ ಹೊಸ ಹೊಸ ಬಟ್ಟೆಗಳನ್ನ ಕೊಡಿಸ್ತಾನೆ ಯಾಕಂದ್ರೆ ಆ ಹುಡುಗ ಹಳೆ ಬಟ್ಟೆಗಳನ್ನು ಕೊಟ್ರೇನೆ ಅಷ್ಟು ಸಂತೋಷವಾಗಿರ್ಬೇಕಾದ್ರೆ ನನ್ನ ಮಗನಿಗೆ ಹೊಸ ಬಟ್ಟೆ ಕೊಟ್ರೆ ಎಷ್ಟು ಸಂತೋಷವಾಗಿರ್ಲಿಕ್ಕಿಲ್ಲ ಅನ್ನೋ ವಿಚಾರವನ್ನ ಮಾಡಿ ಸಾಕಷ್ಟು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ತಂದು ತನ್ನ ಮಗನಿಗೆ ಕೊಡ್ತಾನೆ ಆದ್ರೆ ಶ್ರೀಮಂತ ಮಗನ ಮುಖದಲ್ಲಿ ನಗು ಕಾಣಿಸಲ್ಲ ಏಕೆಂದರೆ ಅವನಿಗೆ ಬಟ್ಟೆಗಳಲ್ಲಿ ಸಂತೋಷವಿಲ್ಲ ಯಾಕಂದರೆ ಅವನಿಗೆ ಬದುಕುವ ಕಲೆಯನ್ನ ಆ ವ್ಯಕ್ತಿ ಹೇಳಿಕೊಟ್ಟಿಲ್ಲ ಬಡ ಹುಡುಗನಿಗೆ ಹರಕು ಬಟ್ಟೆಯಲ್ಲಿದ್ದರೂ ಸಹ ಬದುಕುವ ಕಲೆ ಸಂತೋಷದಲ್ಲಿದೆ ಅನ್ನೋದು ಅರ್ಥ ಆಗಿರುತ್ತೆ ಅಳ್ತಾ ಕೂತ್ರೆ ಯಾವುದೇ ಕೆಲಸಕ್ಕೂ ಸಹ ಅರ್ಥ ಸಿಗಲ್ಲ ಮತ್ತೆ ಪರಿಹಾರನು ಸಿಗಲ್ಲ ಅನ್ನೋ ಒಂದು ವಿಷಯವನ್ನ ಆ ಹುಡುಗ ತಿಳ್ಕೊಂಡು ನಗ್ತಾ ಕಾಲ ಕಳೆಯುವಂತಹ ಕಲೆಯನ್ನ ರೂಢಿಸ್ಕೊಂಡಿರ್ತಾನೆ ಆದ್ರೆ ಶ್ರೀಮಂತ ಹುಡುಗನಿಗೆ ಆ ಕಲೆಯ ಅವಶ್ಯಕತೆ ಇರುತ್ತೆ ಆಗ ಆ ತಂದೆ ಜ್ಞಾನಕ್ಕೆ ಒಳಪಡ್ತಾನೆ ನನ್ನ ಮಗನಿಗೆ ನಾನು ಇನ್ನು ಬದುಕಿನ ಬಗ್ಗೆ ಅರ್ಥ ಕಲಿಸ್ಬೇಕಾಗಿದೆ ಬದುಕುವ ಕಲೆಯನ್ನ ತಿಳಿಸ್ಬೇಕಾಗಿದೆ ಅಂತ ತನ್ನೊಳಗೆ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಒಂದು ಬದುಕುವಿನ ಕಲೆ ಬಗ್ಗೆ ಮಗನಿಗೆ ಹೇಳಲು ಮುಂದಾಗ್ತಾನೆ ಈ ರೀತಿ ತಮ್ಮ ತಮ್ಮ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆಸ್ತಿ ಅಂತಸ್ತಿಗೆ ತಕ್ಕಂತೆ ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಯಾರು ಬದುಕಿನ ಕಲೆಯನ್ನು ಅಳವಡಿಸ್ಕೊಳ್ತಾರೋ ಯಾರು ಖುಷಿಯನ್ನ ಕಾಣ್ತಾರೋ ಯಾರು ಎಲ್ಲದರಲ್ಲೂ ಒಳ್ಳೆಯದನ್ನ ಕಾಣ್ತಾರೋ ಅವರಿಗೆ ಬದುಕುವ ಕಲೆ ತುಂಬಾ ಬೇಗನೆ ಅರ್ಥ ಆಗತ್ತೆ ಅಂತ ಹೇಳ್ಬೋದು ಸರ್ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಖುಷಿಯಾಗಿರುವುದು ಅಥವಾ ಬದುಕನ್ನು ಆನಂದಿಸುವುದರಲ್ಲಿ ಬದುಕಿನ ಕಲೆ ಅಡಗೈತಿ ಆ ಒಂದು ಬದುಕಿನ ಕಲೆಯನ್ನು ನಾವು ರೂಢಿಸ್ಕೊಳ್ಳುವಂಥ ವಿಧಾನವನ್ನು ನೀವು ಒಂದು ಒಳ್ಳೆಯ ನಿದರ್ಶನದ ಮೂಲಕ ಉದಾಹರಣೆ ಮೂಲಕ ನಮ್ಮ ವೀಕ್ಷಕರಿಗೆಲ್ಲ ತಿಳಿಪಡಿಸಿದ್ರಿ ಈ ಬದುಕುವ ಕಲೆ ಪ್ರಸ್ತುತ ಸಮಾಜದೊಳಗೆ ಎಷ್ಟರ ಮಟ್ಟಿಗೆ ಅದು ಅವಶ್ಯಕತೆ ಇದೆ ನಮ್ಮ ಜನರಿಗೆ ಅಥವಾ ಈಗಿನ ಯುವಕರಿಗೆ ಈ ಬದುಕುವ ಕಲೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವುದರ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀರಾ ಮೇಡಮ್ ಖಂಡಿತ ಸರ್ ಈಗಿನ ಜನಾಂಗಕ್ಕೆ ಬದುಕುವ ಕಲೆ ಅತಿ ಅವಶ್ಯಕವಾಗಿದೆ ಏಕೆಂದರೆ ಹೆಂಗಂದ್ರಂಗೆ ಬದುಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗಿನ ಜನಕ್ಕೆ ಹಿಂಗೆ ಬದುಕಬೇಕು ಈ ಥರನೇ ಇರಬೇಕು ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇಂತಹ ಯಾವುದೇ ಮನೋಭಾವನೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇಲ್ಲ ಅವರೆಲ್ಲರಿಗೂ ಸಹ ಬದುಕುವ ಕಲೆಯ ಬಗ್ಗೆ ನಾವು ಅರ್ಥೈಸಬೇಕಾಗಿದೆ ಯಾಕೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ಅಂತಂದರೆ ಇಂದಿನ ಯುವ ಪೀಳಿಗೆಗಳಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲಗಳಿಲ್ಲ ಒಬ್ಬ ಮನುಷ್ಯ ಹಸಿವಿನಿಂದ ಬಳಲ್ತಾ ಇರಬೇಕು ಬಡತನದಿಂದ ಬಳಲ್ತಾ ಇರಬೇಕು ಮೂಲಭೂತ ಸೌಲಭ್ಯಗಳು ಅವನಿಗೆ ಸಿಗದೆ ಹೋಗಬೇಕು ಹಾಗೆ ಸಲಕರಣೆಗಳು ಸೌಲಭ್ಯಗಳಿಂದ ಯಾವ ವ್ಯಕ್ತಿ ವಂಚಿತನಾಗಿರ್ತಾನೆ ಆ ವ್ಯಕ್ತಿಗೆ ಬದುಕಿನ ಅರ್ಥ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಸರ್ ಆ ನಿಟ್ಟಿನಲ್ಲಿ ನಾವು ಯುವ ಜನತೆಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೇವೆ ಇವತ್ತಿನ ದಿನ ಶಾಲೆ ಕಲಿಯೋದಕ್ಕೆ ಯಾಕೆ ರೀ ಐಷಾರಾಮಿ ಬೈಕ್ಗಳನ್ನು ನಾವು ಕೊಡಿಸ್ಬೇಕು ಮಕ್ಕಳಿಗೆ ಯಾಕೆ ರೀ ಐಷಾರಾಮಿ ಕಾರುಗಳನ್ನು ಕೊಡಿಸ್ಬೇಕು ನಾವೆಲ್ಲ ಕಲ್ತಿಲ್ವಾ ನಮ್ಮ ಪೂರ್ವಜರು ಕಲ್ತಿಲ್ವಾ ಎಷ್ಟೋ ಜ್ಞಾನಿ ಮಹಾಜ್ಞಾನಿಗಳು ಕೇವಲ ಒಂದು ದೀಪದ ಮೂಲಕ ಕಲಿತು ತತ್ವಜ್ಞಾನಗಳನ್ನೇ ಸಾರಿ ಹೋಗಿದ್ದಾರೆ ಅಂತಹ ಒಂದು ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ ನಮ್ಮ ನೆರೆಹೊರೆಯವರಿಗೂ ಸಹ ಅದನ್ನು ಕಲಿಸಬೇಕಾಗಿದೆ ಯಾವ ರೀತಿ ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗ್ತಾವೋ ಆ ರೀತಿ ನಯ ವಿನಯಗಳು ಕಡಿಮೆ ಆಗ್ತಾ ಹೋಗ್ತವೆ ನಮ್ಮಲ್ಲಿ ಎಷ್ಟೇ ಇದ್ರೂ ಸಹ ಸೌಲಭ್ಯಗಳ ಕೊರತೆ ನಾವು ಮಕ್ಕಳಿಗೆ ಕಲಿಸ್ಬೇಕು ಸೌಲಭ್ಯಗಳ ಕೊರತೆಗಳನ್ನು ಉಂಟು ಮಾಡಿದಾಗ ಆತನಲ್ಲಿ ಬದುಕುವ ಕಲೆ ಗೊತ್ತಾಗುತ್ತೆ ಎಲ್ಲ ಇದೆಯಪ್ಪ ಎಲ್ಲಾನು ಇದೆ ಅಂತ ಹೇಳ್ಬಿಟ್ರೆ ಯಾವ್ದಕ್ಕೋಸ್ಕರ ಬದುಕ್ತಾರೆ ಅವರು ಎಲ್ಲಾನು ಇದೆ ಹಾಳು ಮಾಡ್ಬಿಡಣ ಅದೇ ಅವ್ರ ವಿಚಾರ ಆಗ್ಬಿಡತ್ತೆ ತದನಂತರ ಆಮೇಲೆ ಮೋಜು ಮಸ್ತಿನೇ ಬದುಕು ಅಂತ ತಿಳ್ಕೊಂಡು ಮೋಜು ಮಸ್ತಿ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಂಥವರಿಗೆ ನಾವು ಬದುಕನ್ನ ಕಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗೆ ಸುತ್ತಮುತ್ತಲನ್ನವರಿಗೂ ಸಹ ಬದುಕುವ ಕಲೆಯನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ ಕೇವಲ ಹಣದಿಂದ ಏನನ್ನೂ ಖರೀದಿಸಲಾಗುವುದಿಲ್ಲ ಮೊದಲು ಬದುಕು ಅವರು ತಿಳಿದ್ಕೊಳ್ಬೇಕು ಹಣದಿಂದ ಏನೂ ಇಲ್ಲ ಅನ್ನೋದನ್ನ ಈಗ ಹಣ ಅಂದ ತಕ್ಷಣನೇ ನನಗೆ ಒಂದೆರಡು ಮಾತುಗಳು ನೆನಪಾಗುತ್ತೆ ಹಣದಿಂದ ನಾವು ಏನೆಲ್ಲ ಖರೀದಿಸ್ಬೋದು ಅಂತ ಹಣದಿಂದ ಹಾಸಿಗೆಯನ್ನ ಖರೀದಿಸಬಹುದೇ ಹೊರತು ನಿದ್ರೆಯನ್ನಲ್ಲ ನಾವು ಎಷ್ಟೋ ಹಣದಿಂದ ಕೋಟಿ ಗಂಟ್ಲೆ ಹಣ ಕೊಟ್ಟು ಹಾಸಿಗೆಯನ್ನು ಖರೀದಿಸಬಹುದು ಆದರೆ ನಿದ್ರೆಯನ್ನ ಖರೀದಿಸೋಕಾಗತ್ತ ನಿದ್ರೆ ತಾನಾಗಿಯೇ ಬರಬೇಕು ಅದು ದುಡಿದಾಗ ಬರುತ್ತೆ ಶ್ರಮ ಪಟ್ಟಾಗ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಇದ್ದಾಗ ಬರುತ್ತೆ ಹಾಗೆ ಹಣದಿಂದ ಔಷಧಿಯನ್ನ ಖರೀದಿಸಬಹುದೇ ಹೊರತು ಆರೋಗ್ಯವನ್ನಲ್ಲ ಅನ್ನೋ ಮಾತನ್ನ ನಾವು ಈಗ ಕೋವಿಡ್ ಏನ್ ಬಂದಿತ್ತು ಕೊರೋನಾ ವೈರಸ್ ನಲ್ಲಿ ನಾವೆಲ್ಲ ನೋಡಿದ್ವಿ ಹಣ ಎಷ್ಟೋ ಕೋಟಿ ಗಂಟ್ಲೆ ಕೊಟ್ಟು ಸಿರೆಂಜ್ಗಳನ್ನ ಹಾಕಿಸ್ಕೊಂಡ್ರು ಸಹ ಮನುಷ್ಯ ಬದುಕಲಿಲ್ಲ ಕೋಟಿ ಕೊಟ್ಟು ಔಷಧಿಗಳನ್ನ ಖರೀದಿಸಬಹುದೇ ಹೊರತು ಆರೋಗ್ಯವನ್ನಲ್ಲ ಅನ್ನೋ ಮಾತಿಗೆ ಅದು ಉತ್ತಮ ನಿದರ್ಶನವಾಗಬಹುದು ಇನ್ನು ಹಣದಿಂದ ಬಟ್ಟೆಗಳನ್ನ ಖರೀದಿಸಬಹುದೇ ಹೊರತು ಮರ್ಯಾದೆಯನ್ನಲ್ಲ ಹಣದಿಂದ ನಾವು ಸಾಕಷ್ಟು ಬಟ್ಟೆಗಳನ್ನ ಕೊಂಡ್ಕೊಳ್ಬಹುದು ಆದ್ರೆ ಮರ್ಯಾದೆ ನಮ್ಮ ವ್ಯಕ್ತಿತ್ವಕ್ಕೆ ಸಿಗುವಂಥದ್ದು ನಮ್ಮ ಸ್ವಭಾವಕ್ಕೆ ಸಿಗುವಂಥದ್ದು ನಮ್ಮ ಗುಣಗಳಿಗೆ ಸಿಗುವಂಥದ್ದು ಅಂತಹ ಒಂದು ಮಾನವೀಯ ಮೌಲ್ಯಗಳನ್ನ ನಾವು ಇಂದಿನ ಯುವ ಪೀಳಿಗೆಯಲ್ಲಿ ತುಂಬಬೇಕಾಗಿದೆ ಅಂತಹ ಬದುಕುವ ಕಲೆಗಳನ್ನ ನಾವು ಅವರಿಗೆ ಹೇಳ್ಕೊಡ್ಬೇಕಾಗಿದೆ ಈ ಏನು ಮೋಜು ಮಸ್ತಿ ಹಣ ಆಸ್ತಿ ಅಂತಸ್ತು ಇದರ ಹಿಂದೆ ಬಿದ್ದು ಅವರು ಹಾಳಾಗ್ತಾ ಇದ್ದಾರೆ ಇದನ್ನೆಲ್ಲ ಹೋಗ್ಲಾಡಿಸಿ ಬದುಕುವ ಕಲೆ ಪ್ರೀತಿ ವಾತ್ಸಲ್ಯ ಸಂಬಂಧಿಕ ಒಂದು ಬಾಂಧವ್ಯ ಭಾವನೆ ಇವೆಲ್ಲವಗಳನ್ನು ಬಿತ್ತಿ ಅವರಲ್ಲಿ ಒಳ್ಳೆಯ ಚೈತನ್ಯವನ್ನು ನಾವೆಲ್ಲ ತುಂಬಬೇಕಾಗಿದೆ ಒಟ್ಟಾರೆಯಾಗಿ ಬದುಕಿನ ಕಲೆಯ ಬಗ್ಗೆ ಅವರಿಗೆ ತಿಳಿಸಬೇಕು ಅಂತಂದ್ರೆ ನಾವು ಮೊದಲು ಸಕಾರಾತ್ಮಕ ಮಾನವೀಯ ಮೌಲ್ಯಗಳನ್ನು ಅವರಲ್ಲಿ ತುಂಬಬೇಕಾಗಿದೆ ಈ ನಿಟ್ಟಿನಲ್ಲಿ ಬದುಕಿನ ಕಲೆಯ ಅವಶ್ಯಕತೆ ಈಗಿನ ಯುವ ಪೀಳಿಗೆಗೆ ಸಾಕಷ್ಟಿದೆ ಅಂತ ಹೇಳಬಹುದು ಸರ್ ನಾವು ಧನ್ಯವಾದಗಳು ಮೇಡಮ್ ಶಾಲಾ ಜೀವನದಲ್ಲಿಯೂ ಕೂಡ ಈ ಬದುಕುವ ಕಲೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತೇಳಿ ತಮ್ಮ ಮಾತಿನಲ್ಲಿ ಅರ್ಥ ಆಯ್ತು ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ನಮ್ಮ ನಾಡ ಕಟ್ಟುವ ಅವರು ಮುಂದಿನ ಪ್ರಜೆಗಳು ಹೀಗಾಗಿ ಅವರು ಒಳ್ಳೆಯ ರೀತಿಯಾದಂಥ ಬದುಕುವ ಕಲೆಗಳನ್ನು ಅವರು ಸಣ್ಣ ವಯಸ್ಸಿನಲ್ಲಿದ್ದಾಗೆ ರೂಢಿಸಿಕೊಂಡ್ರೆ ಅವರು ಭವಿಷ್ಯದಲ್ಲಿ ರಾಷ್ಟ್ರಕ್ಕೊಂದು ಒಳ್ಳೆಯ ಸಂಪತ್ತು ಆಗ್ತಾರೆ ಅನ್ನುವಂಥ ಮಾತು ತಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ಈಗ ತಿಳಿದಾಯಿತು ಮೇಡಮ್ ಈಗ ಈ ಹಿಂದೆ ನೀವು ಒಂದು ವಾಕ್ಯವನ್ನು ಹೇಳಿದ್ರಿ ಒಬ್ಬ ಹಸಿದ ವ್ಯಕ್ತಿಯ ಪ್ರಕಾರ ಬದುಕು ಅಂದ್ರೆ ಏನು ಅಂಥೇಳಿ ಅದು ಬಹಳ ಅರ್ಥವತ್ತಾದದ್ದು ಮತ್ತು ಬಹಳ ಸಾಮಾನ್ಯವಾದ ಅರ್ಥವನ್ನು ನೀಡ್ತಕ್ಕಂಥದ್ದು ಉದಾಹರಣೆಗೆ ನಮ್ಮ ದೇಶದಲ್ಲಿ ಅದೆಷ್ಟೋ ಜನರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಅವರಿಗೆ ಆ ಆ ಕ್ಷಣಕ್ಕೆ ಒಂದು ಹತ್ತಿನ ಊಟ ಸಿಕ್ಕರೆ ಸಾಕು ಅವ್ರು ಬದುಕು ಬಿಡ್ತಾರೆ ಅದಕ್ಕೆ ಅವರ ಪ್ರಕಾರ ಅದು ಬದುಕು ಅನ್ನುವಂಥದ್ದು ಅದು ಮೆಚ್ಚಲೇಬೇಕಾದಂಥದ್ದು ಅದೇ ರೀತಿಯಾಗಿ ಈ ಸಾಮಾನ್ಯ ವರ್ಗದ ಜನ ಮಧ್ಯಮ ವರ್ಗದ ಜನರಿಗೆ ಏನಿರ್ತದೆ ಅವರ ಜೀವನ ನಡಿಬೇಕಾಗಿರ್ತದೆ ಜೀವನ ನಡಲಿಕ್ಕೆ ಒಂದು ಉದ್ಯೋಗ ಬೇಕು ಅವರ ಪ್ರಕಾರ ಉದ್ಯೋಗನೇ ಬದುಕು ಅಂಥೇಳಿ ತಾವು ಈಗ ತಾನೇ ಹೇಳಿದರೆ ಈ ಎರಡು ವಾಕ್ಯಗಳು ನಮಗೆ ಭಾಳ ಇಷ್ಟವಾದಂಥ ವಾಕ್ಯಗಳಾದವು ಇಂಥ ಒಳ್ಳೆಯ ವಿಚಾರವನ್ನು ನಮ್ಮ ಮುಂದೆ ನೀವು ಪ್ರಸ್ತುತ ಪಡಿಸಿದ್ರಿ ಬದುಕು ಅಂದ್ರೆ ಏನು ಬದುಕಿನ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಒದಗಿಸಿದ್ರಿ ಜೊತೆಗೆ ಬದುಕುವ ಕಲೆ ಹೇಗಿರಬೇಕು ಬದುಕುವ ಕಲೆ ಉದ್ದೇಶ ಏನು ಬದುಕಿನ ಉದ್ದೇಶ ಏನು ಬರೀ ನಾವು ಭೂಮಿ ಮೇಲೆ ಜೀವನವನ್ನು ಪಡೆದ್ವಿ ಹೆಂಗೋ ಜನ್ಮ ಪಡೆದ್ವಿ ಹೆಂಗೋ ಮರಣವಾಯಿತು ಸತ್ತು ಸಮಾಧಿಯಾಗಿ ಹೋದ್ವಿ ಅನ್ನೋದಕ್ಕಿಂತ ನಾವು ಯಾವುದಕ್ಕಾಗಿ ಇಲ್ಲಿ ಜನ್ಮ ತಾಳ್ದಿವು ಮತ್ತು ಆ ಬದುಕಿನ ಉದ್ದೇಶ ಏನು ಆ ಉದ್ದೇಶಕ್ಕಾಗಿ ನಾವು ಯಾವ ರೀತಿ ಬದುಕು ಕಲೆಯನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವಿಂದು ನಮಗೆ ಒದಗಿಸಿದ್ರಿ ಅದಕ್ಕಾಗಿ ನಾವು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಮೇಡಮ್ ಧನ್ಯವಾದಗಳು ಸರ್ ಈ ಬದುಕಿನ ಬಗ್ಗೆ ಯಾವುದಾದ್ರೂ ಒಂದು ಗೀತೆಯನ್ನು ಪ್ರಸ್ತುತ ಪಡಿಸ್ಲಿಕ್ಕೆ ಇಷ್ಟಪಡ್ತೀರ ತಾವು ಖಂಡಿತ ಸರ್ ಈಗ ಈಗಾಗಲೇ ನಾನು ಎರಡು ಮೂರು ಗೀತೆಗಳನ್ನ ಪ್ರಸ್ತುತ ಪಡಿಸಿದ್ದೇನೆ ಆದ್ರೂ ಸಹ ಕೊನೆಯದಾಗಿ ಒಂದು ಗೀತೆಯನ್ನ ವೀಕ್ಷಕರಿಗಾಗಿ ಟಿವಿ ಗುಂಡಪ್ಪನವರ ಹೇಳಿರ್ತಕ್ಕಂತಹ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತಕ್ಕಂತಹ ಒಂದು ನಾಲ್ಕು ಸಾಲಿನ ಗೀತೆಯನ್ನ ಹೇಳಕ್ ಇಷ್ಟಪಡ್ತೇನೆ ಮೇಡಮ್ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯನಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು ಫಲಕುಸಿಯ ನೆಲವಿಹುದು ಮಂಕುತಿಮ್ಮ ಇದರಲ್ಲಿ ನಾವು ತಿಳ್ಕೋಬಹುದು ಸರ್ ಇಡೀ ಒಂದು ಬದುಕುವ ಕಲೆಯ ಸಾರಾಂಶವನ್ನೇ ಡಿ ವಿ ಗುಂಡಪ್ಪನವರ ನಾಲ್ಕು ಸಾಲುಗಳಲ್ಲಿ ನಾವು ಅರ್ಥೈಸ್ಕೊಳ್ಬಹುದು ಸರ್ ಧನ್ಯವಾದಗಳು ಮೇಡಮ್ ಇಲ್ಲಿಯವರೆಗೂ ನೀವು ನಮಗೆ ಬದುಕುವ ಕಲೆ ವಿಷಯದ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯನ್ನ ಒದಗಿಸಿ ಕೊಟ್ಟಿರಿ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಂತ ತಮಗೆ ಮತ್ತೊಮ್ಮೆ ಬಸವ ಟಿವಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇವೆ ಮೇಡಮ್ ಧನ್ಯವಾದಗಳು ಸರ್ ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರಿಗೆ ಇವತ್ತಿನ ಈ ಒಂದು ವಿಶೇಷ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಂಗೀತಾ ಮಠಪತಿ ಅವರು ಪ್ರಸ್ತುತ ಬದುಕುವ ಕಲೆ ವಿಷಯ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ ಆದರೆ ಅಲ್ಲಿಯವರೆಗೂ ತಾವು ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು